ಮತಕ್ಷೇತ್ರದ ವಿವಿಧ ಗ್ರಾಮಗಳಲ್ಲಿ ಸಚಿವೆ ಶಶಿಕಲಾ ಜೊಲ್ಲೆ ಬಿರುಸಿನ ಪ್ರಚಾರ, ಮತದಾರರಿಂದ ಭರ್ಜರಿ ಬೆಂಬಲ. ಕೊಲ್ಲಾಪುರ ಸಂಸದರು ಹಾಗೂ ರಾಜ್ಯಸಭಾ ಸದಸ್ಯರಾದ ಶ್ರೀ ಧನಂಜಯ ಮಹಾಡಿಕ ಅವರು ಸಚಿವ ಶಶಿಕಲಾ ಜೊಲ್ಲೆ ಪರ ನಿಪ್ಪಾಣಿ ಕ್ಷೇತ್ರದಲ್ಲಿ ಪ್ರಚಾರ. ನಿಪ್ಪಾಣಿ ಮತಕ್ಷೇತ್ರದ ಮಾಂಗುರ, ಕುನ್ನೂರ, ನಾಂಗನೂರ, ಸೌಂದಲಗ, ಆಡಿ ಗ್ರಾಮದಲ್ಲಿ ಚುನಾವಣಾ ಪ್ರಚಾರ ಕೈಗೊಂಡು ಅವರು ಮಾತನಾಡಿದರು. ಕಳೆದ ಎರಡು ಬಾರಿ ಶಾಸಕಿಯಾಗಿ ಆಯ್ಕೆ ಮಾಡುವ ಮೂಲಕ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳುವ ಸದಾವಕಾಶ ನೀಡಿದ್ದೀರಿ. ನಾನು ಕ್ಷೇತ್ರದ ಮತದಾರರು ನನ್ನ ಮೇಲಿಟ್ಟ ಭರವಸೆಯನ್ನು ಉಳಿಸಿಕೊಂಡಿದ್ದೇನೆ. ಕಳೆದ 10 ವರ್ಷಗಳಲ್ಲಿ ಸುಮಾರು 2,000 ಕೋಟಿ ರೂಪಾಯಿಗಳಿಗೂ ಹೆಚ್ಚಿನ ಅನುದಾನದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲಾಗಿದೆ. ಜನಸಾಮಾನ್ಯರ ಬೇಡಿಕೆಗಳಿಗೆ ಸೂಕ್ತವಾಗಿ ಸ್ಪಂದಿಸಿದ್ದು ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಿದ್ದೇನೆ. ಈ ಎಲ್ಲಾ ಕಾರ್ಯಗಳ ಹಿನ್ನೆಲೆಯಲ್ಲಿ ಕ್ಷೇತ್ರದ ಮತದಾರರು ಮತ್ತೊಮ್ಮೆ ಆಶೀರ್ವದಿಸಲಿದ್ದಾರೆ ಎಂದು ಹೇಳಿದರು. ನಿಪ್ಪಾಣಿ ಕಳೆದ 2 ಬಾರಿ ಅವಧಿಯಲ್ಲಿ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಿದ್ದು ಜನಸಾಮಾನ್ಯರ ಬೇಡಿಕೆಗಳಿಗೆ ಸೂಕ್ತವಾಗಿ ಸ್ಪಂದಿಸಿರುವ ಹಿನ್ನೆಲೆಯಲ್ಲಿ ಕ್ಷೇತ್ರದ ಜನರ ಆಶೀರ್ವಾದ ಸದಾ ನನ್ನ ಮೇಲಿದೆ ಎಂದು ನಿಪ್ಪಾಣಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಹಾಗೂ ಮಾನ್ಯ ಮುಜರಾಯಿ, ಹಜ್ ಮತ್ತು ವಕ್ಫ್ ಸಚಿವರಾದ ಶ್ರೀಮತಿ ಶಶಿಕಲಾ ಜೊಲ್ಲೆ ಹೇಳಿದರು. ಕ್ಷೇತ್ರದ ಬಿಜೆಪಿ ಪ್ರಮುಖರು ಚುನಾವಣಾ ಪ್ರಚಾರದಲ್ಲಿ ಬಿಜೆಪಿ ಅಭ್ಯರ್ಥಿ ಶಶಿಕಲಾ ಜೊಲ್ಲೆ ಅವರಿಗೆ ಸಾಥ್ ನೀಡಿದರು. ಆನೆ ವಾಲೆ ಪ್ರತಿ ಸಾಲನೇ ನೆಪ್ಪಸ್ತ ಹೋಗಲಿ, ಭಾರತನೇ ಸಫಲತಾಸೆ ಕೊರೋನಾ ಸೆ ಲಡಾಯಿ ಲಡಿ ಬಿಜೆಪಿ ಕಿ ಡಬಲ್ ಇಂಜಿನ್ ಸರ್ಕಾರ. ಆಫೀಸ್ ಮಧ್ಯೆ ಬಗಿದ್ಲ ತುಮಚಾ ಯಾ ಭಾಗಾತ್ಲೆ ಶೇಕಡೋ ಲೋಕ ಆಮಚೆ ಇದು ಕೋಲಾಪುರ ಮಧ್ಯೆ ರಾಯಲೆ. नुसती विजेची आणि गटरची आणि रस्त्याची कामं झालेली आहेत, हे छोटं काम झालेलं नाही. हा मुद्दा आता चर्चेसाठी उपस्थित नाहीये. कुठला रस्ता राहिला? आम्ही आलो असतो बोलल्या नव्हत्या, परंतु आज काय वाटलं काय की आणि एकदा त्यांना धन्यवाद. परंतु आजपर्यंत आपल्या निपाणीला आल्या नव्हत्या. सातवी पर्यंत शाळा होत्या. हे मला आम्ही चालवत आहे. कधी कधी गेला किती लोक बघितलंय? जरा हात वरचला बघितलंय का नाही? जास्त मत नाही पाहिजे. भारतीय जनता पार्टी मत टाकून 10 तारखेच्या विधानसभा अडचण व्हायला असू द्या. तुम्हाला सगळ्या म्हणतात भिवशी म्हटलं तर नांगनोर म्हणतात, नांगनोर भिवशीच म्हणतात आणि तुमच्या घालून ओटी भरतात. म्हणून मला कुठलीही ओटी नको. तुमच्या घरला त्याच्यामध्ये सगळ्या रुपयाचं बचत होत, त्या गटाला 20,000 रुपये आणून देण्याचं कमी असत. आम्ही आवाज मोठं करून बोलायला शिकलं पाहिजे. प्रत्येक घरांना मी काय करायचं होतं, सरकारची योजना होती, तुमच्यापर्यंत आणून पोहोचवायचा प्रामाणिक प्रयत्न केलेला आहे. त्यानंतर आजादी का अमृत महोत्सव सुरू होता. Oh!
Yes! 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 Yes!